ಟಾಟಾ ಇಂಟರ್ V10 ಸರ್, ಬರೀ 4,000 ಓಡಿದೆ ಅಷ್ಟೇ ಗಾಡಿ, ಹೊಸ ಗಾಡಿ. ಹೊಸ ಗಾಡಿ ನಿನ್ನ? ಹಾ, ಬರೀ 4,000 ಓಡಿದೆ, 2 ವರ್ಷ 2021 ಮಾಡ್ಲು. ಓಕೆ ಸರ್. ಅದು ಜೆರಾಕ್ಸ್ ಸೆಂಟರ್ ಅಂತ ಮಾಡ್ಕೊಂಡಿದ್ವಿ ಗಾಡಿನ. ಓಕೆ ಓಕೆ. ನಮಗೆ ಸ್ವಲ್ಪ ಮನಿ ಪ್ರಾಬ್ಲಮ್ ಆಗಿ ಗಾಡಿ ಸೇಲ್ ಮಾಡ್ತಾ ಇದೀನಿ. ಓಕೆ ಸರ್. ನಮ್ದು ಇನ್ನೊಂದು ಗಾಡಿ ಇದೆ. ಓಕೆ. ಹಂಗಾಗಿ ಒಂದ್ ಗಾಡಿ ಮಡಿಕೊಂಡು ಇನ್ನೊಂದ್ ಗಾಡಿ ಸೇಲ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಓಕೆ ಸರ್. ಸರ್, ಅದನ್ನ ಲೋನ್ ಕಂಟಿನ್ಯೂ ಕೊಟ್ಬಿಡ್ತೀನಿ ಗಾಡಿನ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ರಿ ಸರ್? ಸರ್, ಡೌನ್ ಪೇಮೆಂಟ್ 1 ಲಕ್ಷ ಮಾಡಿದ್ದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೆ ಸರ್. ಪೆಂಡಿಂಗ್? ಸರ್, ಪೆಂಡಿಂಗ್ ಇನ್ನು ಬರೀ 23 ಕಂತಿದೆ, 2 ಕಂತು ಡ್ಯೂ ಇದೆ. ಓಕೆ. ಡ್ಯೂ ಅಮೌಂಟ್ ಕಟ್ಕೊಂಡು ಮಿಕ್ಕಿದ ಕಂತನ್ನ ಲೋನ್ ಕಂಟಿನ್ಯೂ ಹಾಕೊಡ್ತೀನಿ. ಓಕೆ. ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಕಸ್ಟಮರು ಗಾಡಿ ಡೆಲಿವರಿ ತಗೊಂಬೋದು. ಓಕೆ ಸರ್, ಆಯ್ತು. ಅದು ಎಲ್ಲಿ ಸರ್ ಲೊಕೇಶನ್? ಬೆಂಗಳೂರಲ್ಲಿ? ಸರ್, ಲೊಕೇಶನ್ ಬೆಂಗಳೂರಲ್ಲ, ತಿಪ್ಟೂರು. ತಿಪ್ಟೂರಾ? ಹಾ. ಓಕೆ. ಸರ್, ಬರೀ 4,000 ಓಡಿದೆ ಅಷ್ಟೇ ಗಾಡಿ, ರನ್ ಆಗಿಲ್ಲ ಜಾಸ್ತಿ. ಓಕೆ ಓಕೆ. ಡೈಲಿ 2 ಕಿಲೋಮೀಟರ್ ಓಡೋದಷ್ಟೇ ಗಾಡಿ ಅದು. ಓಹೋ, ಓಕೆ ಓಕೆ ಸರ್. ಆಮೇಲೆ ಸರ್, ಅದು 2,40 ಕೊಟ್ರೆ ಗಾಡಿನ ಕೊಟ್ಬಿಡ್ತೀನಿ ಸರ್ ಅಗ್ರಿಮೆಂಟ್. ಹೌದಾ? ಹೆಚ್ಚು ಕಮ್ಮಿ 5 ಚಿಲ್ಲರೆ ಗಾಡಿ ಕಟ್ಟಿದೀನಿ. ಓಕೆ. ಗಾಡಿ ಬಾಡಿ ಕಟ್ಸಕ್ಕೆ ಒಂದು 65,000 ಖರ್ಚಾಗಿದೆ. ಓಕೆ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್, ಒಂದ್ 10,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಯಾರು ಕಸ್ಟಮರ್ ಬಂದ್ರೆ. ಓಕೆ ಸರ್, ಆಯ್ತು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಯಾರಾದ್ರೂ ಇದ್ರೆ ಫೋನ್ ಮಾಡ್ತೀನಿ. ಹಾ, ಯೂಟ್ಯೂಬ್ ಅಪ್ಡೇಟ್ ಮಾಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ನೋಡಿ, ಈ ಟಾಟಾ ಎಸಿ ವಿಂತ್ರ V10ಗೆ ಎಷ್ಟು ಕೊಡ್ಬೋದು ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತೆ ಯಾವಾದರೂ ವೆಹಿಕಲ್ಸ್ ಇದ್ರೆ ಬೇಗ ನಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ಇದಕ್ಕೆ ಎಷ್ಟು ಕೊಡ್ಬೋದು ಏನಂತ, ಅವ್ರು ಲೋನ್ ಕಂಟಿನ್ಯೂ ಮೇಲೆ ಕೊಡ್ತೀವಿ ಸರ್ ಅಂತ ಹೇಳ್ತಾ ಇದ್ದಾರೆ. ಡೌನ್ ಪೇಮೆಂಟ್ ಕೊಟ್ಟಿರೋದನ್ನು ಸ್ವಲ್ಪ